ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತೊಂದು ಸಿಂಪಲ್ ಆಗಿರೋಂಥ ಮೇಕಪ್ ನೋಡ್ಕೊಂಡು ಮಾಡೋಣ. ನಾಟ್ ಲೈಕ್ ಅ ಸಿಂಪಲ್, ಸ್ವಲ್ಪ ಗ್ರ್ಯಾಂಡಾಗೇ ಇದೆ. ಸೊ ನೋಡ್ಕೊಂಡು ಮಾಡೋಣ ಬನ್ನಿ. ಸೊ ಮೊದಲಿಗೆ ನಾನು ಮಾಯಿಶ್ಚರೈಸರ್ನ ಹಾಕಿದ್ದೀನಿ. ಸೊ ನಾನು ಪ್ರೈಮರ್ ಅಥವಾ ಎರಡು ಮೂರು ಬೇಸ್ ಮಾಯಿಶ್ಚರೈಸರ್ನ ಏನೂ ಹಾಕ್ತಾ ಇಲ್ಲ, ಒಂದೇ ಒಂದು ಜಾನ್ಸನ್ಸ್ ಬೇಬಿ ಬಾಡಿ ಲೋಷನ್ ಅದನ್ನು ಹಾಕ್ತಾ ಇದ್ದೀನಿ ಆ್ಯಸ್ ಅ ಮಾಯಿಶ್ಚರೈಸರ್. ಓಕೆ, ಅದಾದಮೇಲೆ ಎನ್ ವೈ ಎಕ್ಸಿಂದ ನಾನು ಕನ್ಸೀಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕನ್ಸೀಲರ್ ನಿಮ್ಮ ಇಷ್ಟ, ನಿಮ್ಮ ಶೇಡೇ ಹಾಕ್ಕೋಬೇಕು ಅಂತಂದರೆ ಅದೇ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು ಶೇಡ್ ಲೈಟರ್ ಹಾಕ್ಕೋತೀನಿ ಅಂತಂದರೆ ನಿಮಗೆ ಮ್ಯಾಚ್ ಆಗುತ್ತೆ, ನಾನು ಬ್ಲೆಂಡ್ ಮಾಡ್ತೀನಿ ಅನ್ನೋದಾದರೆ ಅದನ್ನು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ನನ್ನ ಶೇಡು, ಒಂದು ಲೈಟ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸೊ ಬ್ಲೆಂಡ್ ಮಾಡೋದಕ್ಕೆ ನೀವು ಬ್ಯೂಟಿ ಬ್ಲೆಂಡನ್ನು ಕೂಡ ಯೂಸ್ ಮಾಡ್ಬೋದು, ಹಾಗೆ ಬ್ರಷ್ನ ಕೂಡ ಯೂಸ್ ಮಾಡ್ಬೋದು. ಸೊ ನನಗೆ ಬ್ರಷ್ ಕಂಫರ್ಟಬಲ್ ಇದೆ, ಅದಕ್ಕೆ ನಾನು ಬ್ರಷಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಲೆಂಡ್ 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 ಮಾಡ್ತಾನೇ ಇರಬೇಕು ಇದನ್ನು. ಸೊ ಡ್ರೈ ಆಗೋದಕ್ಕಿಂತ ಮುಂಚೆ ನೀವು ಯಾವಾಗಲೂ ಕನ್ಸೀಲರ್ ಮತ್ತು ಫೌಂಡೇಶನ್ನ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಸೊ ಎನಿವೇಸ್ ಫೌಂಡೇಶನ್ ನಾವು ಲಿಕ್ವಿಡ್ ಬೇಸ್ ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಸ್ವಲ್ಪ ಥಿಕ್ ಬೇಸ್ ಫೌಂಡೇಶನ್ಗಳನ್ನ ಯೂಸ್ ಮಾಡಿದಾಗ ನಾವು ಬೇಗನೆ ಬ್ಲೆಂಡ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಪೌಡರ್ನ ಹಾಕ್ತಾ ಇದ್ದೀನಿ ಫೇಸ್ಗೆ ಟು ಸೀಲ್ ಮೈ ಕನ್ಸೀಲರ್. ಸೊ ಕನ್ಸೀಲರ್ ನೀವು ಹೈ ಕವರೇಜ್ ಹಾಕಿದರೆ ನೀವು ಫೌಂಡೇಶನ್ ಅವಶ್ಯಕತೆ ಇಲ್ಲ, ಎಲ್ಲಾದರೂ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊತಿದ್ದೀನಿ ನಾನು ಅಂತ ಹೇಳಿದರೆ, ಸೊ ಬೇಸ್ ಯಾವಾಗಲೂ ನ್ಯಾಚುರಲ್ ಆಗಿ ಬರುತ್ತೆ ಅವಾಗ. ಸೊ ಫೌಂಡೇಶನ್ ಕೂಡ ಹಾಕ್ಕೊತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ನೀವು ಲೈಟ್ ಕವರೇಜ್ ಫೌಂಡೇಶನ್ ತೊಗೋಬೇಕಾಗತ್ತೆ. ಸೊ ಈಗ ಐ ಶ್ಯಾಡೋ ಪ್ಯಾಲೆಟಲ್ಲೇ ನಾನು ಐಬ್ರೋನ ಡ್ರಾ ಮಾಡ್ಕೊತಾ ಇದ್ದೀನಿ. ಶುಗರ್ ಕಾಸ್ಮೆಟಿಕ್ ಅವ್ರದ್ದು ಪೌಡರ್ನ ನಾನು ಅಪ್ಲೈ ಮಾಡಿದ್ದು. ಸೊ ಈಗ ನಾನು ಐಬ್ರೋನ ಫಿಲ್ ಮಾಡ್ಕೊತಾ ಇದ್ದೀನಿ. ಅದನ್ನು ಎಲ್ಲದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಸ್ಪೂಲಿ ಬ್ರಷಲ್ಲಿ ನೀಟಾಗಿ ಅದನ್ನು ಕೂಮ್ ಮಾಡ್ಕೊತಾ ಇದ್ದೀನಿ. ಸೊ ಏನಕ್ಕೆ ಇದನ್ನು ಮಾಡೋದು ಅಂತ ಹೇಳಿದರೆ, ಆ ಕಡೆ ಈ ಕಡೆ ಹೈಬ್ರೋಸ್ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ, ಮತ್ತು ಅದು ನೀಟಾಗಿ ಬ್ಲೆಂಡ್ ಆಗಲಿ ಅನ್ನೋದಕ್ಕೋಸ್ಕರ. ಈಗ ಐ ಶ್ಯಾಡೋ ಪ್ಯಾಲೆಟಿಗೆ ಹೋಗ್ತೀನಿ. ಐ ಶ್ಯಾಡೋ ಪ್ಯಾಲೆಟಲ್ಲಿ ಆರೆಂಜ್ ಮತ್ತು ಪರ್ಪಲ್ ಶೇಡ್ನ ತೊಗೊತಾ ಇದ್ದೀನಿ. ಸೊ ಇದರಲ್ಲಿ ನಾನು ನೀಟಾಗಿ ಐ ಮೇಕಪ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಇವತ್ತು ಸ್ವಲ್ಪ ಸಿಂಪಲಾಗೇ ಬೇಕು ಅಂತಲೇ ಅಂದ್ಕೊಂಡೆ, ಆದರೆ ನನ್ನ ಬ್ಲೌಸು ಸ್ವಲ್ಪ ಗ್ರ್ಯಾಂಡ್ ಇತ್ತು, ಹಾಗಾಗಿ ಹೋಗಲಿ ಇನ್ನೊಂಚೂರು ಗ್ರ್ಯಾಂಡಾಗೆ ಮಾಡ್ಕೊಳ್ಳೋಣ ಮೇಕಪ್ ಅಂತ ಹೇಳಿ ನಾನು ಪರ್ಪಲ್ ಮತ್ತು ಆರೆಂಜ್ ಶೇಡಲ್ಲಿ ನಾನು ಮಾಡಿರೋದು. ಆ್ಯಂಡ್ ಜುವೆಲ್ರಿ ಕೂಡ ಸ್ವಲ್ಪ ಗ್ರ್ಯಾಂಡಾಗೆ ಹಾಕ್ಕೊತಾ ಇದ್ದೀನಿ. ಸೊ ಅದು ನಿಮಗೆ ಹೇಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ, ನೀವು ನೋಡಿ. ಓಕೆ, ಎನ್ ವೈ ಎಕ್ಸ್ ಅವ್ರದ್ದು ಕಾಜಲ್ನ ಯೂಸ್ ಮಾಡಿದ್ದೀನಿ. ಈಗ ಲ್ಯಾಕ್ಮೆ ಅವ್ರದ್ದು ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐಲೈನರ್ ಅವ್ರದೇ ಬ್ರಷಲ್ಲಿ ಕೂಡ ಹಾಕ್ಬೋದು, ನಾನು ಈ ಬ್ರಷ್ ನಂಗೆ ಕಂಫರ್ಟಬಲ್ ಇದೆ, ಅದಕ್ಕೆ ನಾನು ಇದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಇದು ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಯಾವಾಗಲೂ ನೀವು ತಿನ್ನಾಗ ಹಾಕೋದಕ್ಕಾಗಲ್ಲ, ನನಗೆ ಸ್ವಲ್ಪ ತಿಕ್ಕಾಗಿ ಸೂಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ತಿಕ್ಕಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಐಕಾನಿಕ್ ಬ್ರ್ಯಾಂಡ್ದು ನಾನು ಮಸ್ಕರನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಹತ್ರ ಯಾವುದಿದೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಒಳ್ಳೆಯದು ಅಂತ ಹೇಳಿದರೆ ಇದು ಓಕೆ. ಈಗ ಸ್ವಲ್ಪ ಲ್ಯಾಶಸ್ನ ಕರ್ಲ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಏನಂತ ಅಂದರೆ ಕರೆಕ್ಟು ಮೆಥಡಲ್ಲಿ ಯೂಸ್ ಮಾಡಿದ್ರೆ ಸ್ವಲ್ಪ ಕರ್ಲ್ ಆಗುತ್ತೆ, ಒಳ್ಳೆ ಕ್ವಾಲಿಟಿದು ಇರಬೇಕು. ಈಗ ಬ್ಲಷ್ನ ಹಾಕ್ತಾ ಇದ್ದೀನಿ. ಬ್ಲಷಲ್ಲಿ ನನಗೆ ಪೀಚ್ ಕಲರ್ ತುಂಬ ಇಷ್ಟ, ಪೀಚ್ ಮತ್ತು ಪಿಂಕ್ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ನಿಮಗೆ ಪಿಂಕ್ ಇಷ್ಟ ಆದರೆ ಪಿಂಕೇ ಹಾಕ್ಕೋಬೋದು. ಅದಾದಮೇಲೆ ಹೈಲೈಟರ್ನ ಹಾಕ್ತಾ ಇದ್ದೀನಿ. ಹೈಲೈಟರ್ ಸ್ವಲ್ಪ ಲೈಟಾಗಿದೆ, ನೀವು ನೋಡಿರ್ತೀರಾ ನನಗೆ ಎಲ್ಲ ವೀಡಿಯೋಸಲ್ಲೂ ಹೈಲೈಟರ್ ಸ್ವಲ್ಪ ಹೆವಿ ಇರುತ್ತೆ, ಬಟ್ ಈ ವಿಡಿಯೋದಲ್ಲಿ ಹೈಲೈಟರ್ನ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಈಗ ಪಿಂಕ್ ಮತ್ತು ರೆಡ್ ಶೇಡ್ನ ಮಿಕ್ಸ್ ಮಾಡಿ ಒಂದು ಶೇಡ್ನ ನಾನು ಲಿಪ್ಸ್ಟಿಕ್ಕಲ್ಲಿ ಹಾಕಿದ್ದೀನಿ. ಸೊ ಲಿಪ್ಸ್ಟಿಕ್ಕಲ್ಲಿ ನಾನು ಯೂಸ್ ಮಾಡಿರೋದು ಶುಗರ್ ಕಾಸ್ಮೆಟಿಕ್ಕು ಮತ್ತು ಲ್ಯಾಕ್ಮಿ 9 to 5 ಅವ್ರದ್ದು ಪಿಂಕ್ ಪರ್ಪಲ್ ಕಲರ್ನ ಟರ್ನ್ ಮಾಡಿದ್ದೀನಿ. ಸೊ ಇದೀಗ ನನ್ನ ಲುಕ್ ಕಂಪ್ಲೀಟ್ ಆಗಿದೆ. ಸೊ ನೀವು ನೋಡ್ಬೋದು ಕಂಪ್ಲೀಟಾಗಿ ಪರ್ಪಲ್ ಪರ್ಪಲ್ ಇದೆ. ಸೊ ಕಂಪ್ಲೀಟ್ ಲುಕ್ ಇಲ್ಲಿದೆ ನೋಡಿ. ಇಷ್ಟ ಆಗಿದ್ದಲ್ಲಿ ನೀವು ನನಗೆ ಒಂದು ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಮೇಕೋರ್ ಬೈ ದೀಪಾ ಸೋಮ್ ಅಂತ ನನ್ನ ಇನ್ಸ್ಟಾಗ್ರಾಮ್ ನೇಮ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಸಿಗೋಣ. ಬಾಯ್ ಬಾಯ್.